ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ನಮ್ಮ ಎಲ್ ಆನ್ಲೈನ್ ಸರ್ಟಿಫಿಕೇಷನ್ ಕೋರ್ಸ್ಗಳಿಗೆ ಸುಸ್ವಾಗತ ನಾವು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳನ್ನು ಕವರ್ ಮಾಡುತ್ತಿದ್ದೇವೆ ಮತ್ತು ನಾವು ಮಾಡ್ಯೂ ಸಂಖ್ಯೆ ಆರಲ್ಲಿದ್ದೇವೆ ಆದ್ದರಿಂದ ಹಿಂದಿನ ಕ್ಲಾಸ್ನಲ್ಲಿ ನಾವು ವಿಭಿನ್ನ ರೀತಿಯ ಪ್ರೊಜೆಕ್ಷನ್ ತಂತ್ರಗಳನ್ನು ನೋಡಿದ್ದೇವೆ ಅವುಗಳೆಂದರೆ ಪ್ಯಾರಲಲ್ ಪ್ರೊಜೆಕ್ಷನ್ಗಳು ಮತ್ತು ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ಗಳು ಅದರಲ್ಲಿ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗಳು ಒಬ್ಲೀಕ್ ಪ್ರೊಜೆಕ್ಷನ್ಗಳು ಮತ್ತು ಪರ್ಸ್ಪೆಕ್ಟಿವ್ ಗಳನ್ನು ಗಮನಿಸಿದ್ದೇವೆ ಆರ್ಥೋಗ್ರಾಫಿಕ್ ಗಳ ಭಾಗವಾಗಿರುವ ಆಕ್ಸಾನೊಮೆಟ್ರಿಕ್ ಗಳ ಬಗ್ಗೆ ನಾವು ವಿವರವಾಗಿ ತಿಳಿದೆವು ಅದರಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಡೈಮೆಟ್ರಿಕ್ ಮತ್ತು ಟ್ರಿಮೆಟ್ರಿಕ್ ಬಗ್ಗೆ ತಿಳಿಯಲು ಪ್ರಯತ್ನಿಸಿ ನಂತರ ನಾವು ಇಳಿಜಾರಿನ ಕೋನಗಳ ವಿಷಯದಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಒಂದು ಡೈಮೆಟ್ರಿಕ್ ಪ್ರೊಜೆಕ್ಷನ್ ಮತ್ತು ಟ್ರಿಮೆಟ್ರಿಕ್ ಪ್ರೊಜೆಕ್ಷನ್ ಏನೆಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎರಡೂ ಬದಿಗಳಲ್ಲಿ ಸಮವಾಗಿದ್ದರೆ ಮತ್ತು ಸಮತಲ ಮತ್ತು ಸಂಪೂರ್ಣ ವಸ್ತುವಿನೊಂದಿಗೆ ಮೂವತ್ತು ಡಿಗ್ರಿಗಳನ್ನು ಮಾಡಿದರೆ ಘನಾಕೃತಿಯು ಒಂದು ಷಡ್ಭುಜಾಕೃತಿಯಂತೆ ಕಾಣುವ ರೀತಿಯಲ್ಲಿ ನಾವು ಓರಿಯಂಟ್ ಮಾಡುತ್ತೇವೆ ನಾವು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಎಂದು ಕರೆಯುವ ಅಂತಹ ರೀತಿಯ ಪ್ರೊಜೆಕ್ಷನ್ ಡೈಮೆಟ್ರಿಕ್ ಪ್ರೊಜೆಕ್ಷನ್ಗಳಲ್ಲಿ ನಾವು ವಿಭಿನ್ನ ಕೋನಗಳನ್ನು ಹೊಂದಿದ್ದೇವೆ ಹದಿಮೂರು ಡಿಗ್ರಿಗಿಂತ ಕಡಿಮೆ ಇರುವಂತೆ ಇಲ್ಲಿ ಅದು ಹದಿನೈದು ಡಿಗ್ರಿ ಮತ್ತು ಟ್ರಿಮೆಟ್ರಿಕ್ ನಲ್ಲಿ ನಾವು ವಿಭಿನ್ನ ಮೂರು ಕೋನಗಳನ್ನು ಹೊಂದಿರುತ್ತೇವೆ ಮತ್ತು ಮೂವತ್ತು ಡಿಗ್ರಿಗಳಿಗಿಂತ ಕಡಿಮೆ ಮತ್ತು ಮೂವತ್ತು ಡಿಗ್ರಿಗಳಿಗಿಂತ ಹೆಚ್ಚು ಅಂತಹ ಪ್ರಾಜೆಕ್ಟ್ಗಳನ್ನು ನಾವು ಟ್ರೈಮೆಟ್ರಿಕ್ ಪ್ರೊಜೆಕ್ಷನ್ ಎಂದು ಕರೆಯುತ್ತೇವೆ ಇಂದಿನ ಕ್ಲಾಸ್ ನಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನು ಬಿಡಿಸಲು ಒಂದು ಆಯತಾಕಾರದ ಬಾಕ್ಸ್ ಅನ್ನು ನೀಡಿದರೆ ಅದನ್ನು ಹೇಗೆ ಮಾಡಬೇಕೆಂದು ನಾವು ಹಂತ ಹಂತವಾಗಿ ಕಲಿಯುತ್ತೇವೆ ವಿಶೇಷವಾಗಿ ಒಂದು ಆಯತವು ನಿರ್ದಿಷ್ಟ ಸಮತಲದ ಮೇಲೆ ಇದೆ ಅದನ್ನು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳ ಮೂಲಕ ಹೇಗೆ ದೃಶ್ಯೀಕರಿಸಬಹುದು ಆದ್ದರಿಂದ ನಾವು ಒಂದು ಆಯತದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ನಾವು ಮೂವತ್ತು ಎಂಎಂ ಅಗಲ ಮತ್ತು ಐವತ್ತು ಎಂಎಂ ಉದ್ದ ಗಾತ್ರದ ಆಯತವನ್ನು ಹೊಂದಿದ್ದೇವೆ ಕಾರ್ನರ್ ಪಾಯಿಂಟ್ ಗಳನ್ನು ಎ ಮತ್ತು ಡಿ ಎಂದು ಹೆಸರಿಸೋಣ ಈಗ ನಾವು ಈ ಆಯತಕ್ಕಾಗಿ ಗಳನ್ನು ಹೊಂದಲು ಬಯಸುತ್ತೇವೆ ನಾವು ಹೇಳಲು ಪ್ರಯತ್ನಿಸುತ್ತಿರುವುದೆಂದರೆ ಮೊದಲನೆಯದು ಮೂರು ವಿಭಿನ್ನ ರೀತಿಯ ಪ್ರೊಜೆಕ್ಷನ್ಗಳು ಸಾಧ್ಯವಿದೆ ಒಂದನ್ನು ನಾವು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ರೈಟ್ ಹ್ಯಾಂಡ್ ವರ್ಟಿಕಲ್ ಫೇಸ್ ಎಂದು ಕರೆಯುತ್ತೇವೆ ಲೆಫ್ಟ್ ಹ್ಯಾಂಡ್ ವರ್ಟಿಕಲ್ ಫೇಸ್ ಕೂಡ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳು ಮತ್ತು ಆ ಹಾರಿಜಾಂಟಲ್ ನ ಮೇಲ್ಭಾಗದ ನೋಟ ಈಗ ನಾವು ಈ ಪ್ರೊಜೆಕ್ಷನ್ಗಳನ್ನು ಹಂತ ಹಂತವಾಗಿ ನೋಡೋಣ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳಲ್ಲಿ ಈ ಐಸೋಮೆಟ್ರಿಕ್ ಆಕ್ಸಿಸ್ ಅನ್ನು ಹೇಗೆ ನಿರ್ಮಿಸುವುದು ಅಲ್ಲಿ ಉದ್ದವನ್ನು ನಿಜವಾದ ಪ್ರಮಾಣದ ಆಧಾರದ ಮೇಲೆ ಅಳೆಯಬಹುದು ಆದ್ದರಿಂದ ಅದಕ್ಕೆ ನಾವು ಮೊದಲು ಈ ರೈಟ್ ಹ್ಯಾಂಡ್ ವರ್ಟಿಕಲ್ ಫೇಸ್ ಲೆನ್ ಮಾಡಲಿದ್ದೇವೆ ಉದಾಹರಣೆಗೆ ನಾನು ಒಂದು ಆಯತವನ್ನು ಹೊಂದಿದ್ದರೆ ಮತ್ತು ನಾನು ಅದನ್ನು ಸ್ವಲ್ಪ ಇಳಿಜಾರಾದ ಬಲ ದಿಕ್ಕಿನಿಂದ ನೋಡಲು ಬಯಸಿದರೆ ಆ ಆಯತವು ಈ ರೀತಿ ಕಾಣುತ್ತದೆ ನಾವು ರೈಟ್ ಹ್ಯಾಂಡ್ ವರ್ಟಿಕಲ್ ಫೇಸ್ ವಿಷಯ ಎಂದು ಕರೆಯುತ್ತೇವೆ ಆದ್ದರಿಂದ ನಿಮ್ಮ ಕೈಯನ್ನು ಸ್ವಲ್ಪ ತಿರುಗಿಸಿ ಬಲಗಡೆಯಿಂದ ಗಮನಿಸಿ ಅದು ನಿಜವಾಗಿಯೂ ಹೇಗೆ ಕಾಣುತ್ತದೆ ಆದ್ದರಿಂದ ಅದನ್ನು ಮಾಡಲು ನಾವು ಮಾಡಬೇಕಾಗಿರುವುದು ಮೊದಲು ಹಾರಿಜಾಂಟಲ್ ಲೈನ್ ಅನ್ನು ನಿರ್ಮಿಸುವುದು ಮತ್ತು ಮೂವತ್ತು ಡಿಗ್ರಿ ಲೈನ್ ಅನ್ನು ಎಳೆಯುವುದು ಏಕೆಂದರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳಿಗೆ ಮೂವತ್ತು ಡಿಗ್ರಿ ಲೈನ್ ಇಳಿಜಾರಿನ ಲೈನ್ ಆಗಿದೆ ಮತ್ತು ಇದು ಬಹಳ ಮುಖ್ಯವಾಗಿದೆ ಈಗ ಯಾವುದೋ ಉದ್ದ ಎ ಬಿ ಅನ್ನು ಈ ಐಸೋಮೆಟ್ರಿಕ್ ಪ್ಲೇನ್ ನಿರ್ಮಾಣದಲ್ಲಿ ಅದೇ ಉದ್ದವನ್ನು ಎ ಮತ್ತು ಬಿ ಎಂದು ಗುರುತಿಸಿ ಆದ್ದರಿಂದ ಇದನ್ನು ಎ ಬಿ ಎಂದು ಕರೆಯಿರಿ ಏಕೆಂದರೆ ನಾವು ಅದನ್ನು ಐಸೋಮೆಟ್ರಿಕ್ ಆಕ್ಸಿಸ್ನ ನಿಜವಾದ ಉದ್ದದಲ್ಲಿ ಚಿತ್ರಿಸುತ್ತೇವೆ ಆದ್ದರಿಂದ ಅದಾವುದೇ ಎಬಿ ಆಗಿರಲಿ ಮತ್ತು ಈ ಎಬಿ ಅದು ಒಂದೇ ಆಗಿದೆ ಈಗ ಎ ನಿಂದ ಮೇಲಕ್ಕೆ ಪರ್ಪೆಂಡಿಕ್ಯುಲರ್ ಹಾಕಿ ಅದೇ ರೀತಿ ಬಿ ನಿಂದ ಸಿ ವರೆಗೆ ಪರ್ಪೆಂಡಿಕ್ಯುಲರ್ ಹಾಕಿ ಎಬಿಗೆ ಸಮಾನಾಂತರವಾಗಿ ಬಿನಿಂದ ವರೆಗಿನ ಅಂತರವು ಬಿಸಿ ಅಲ್ಲಿ ಯಾವುದೇ ದೂರವಿರಲಿ ಮತ್ತು ಇನ್ನೊಂದು ಬಿಸಿ ಪತ್ತೆಯಾಗಿದೆ ಆದ್ದರಿಂದ ವರ್ಟಿಕಲ್ ಲೈನ್ ಬಿಡಿಸಿ ಅದರ ಮೇಲೆ ನಮ್ಮಲ್ಲಿರುವ ಯಾವುದೇ ಒಂದು ಬಿಸಿ ಉದ್ದವನ್ನು ರಚಿಸಿ ಈ ಆಯತದಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ನಲ್ಲೂ ಅದೇ ಉದ್ದವನ್ನು ಬಳಸಿ ನಂತರ ಈ ಕೆಂಪು ಲೈನಿಗೆ ಸಮಾನಾಂತರವಾಗಿ ನಿಮ್ಮ ಡ್ರಾಫ್ಟರ್ ಅನ್ನು ಬಳಸಿ ಹಾಸಿ ಪಾಯಿಂಟ್ನ ಮೂಲಕ ಹಾದು ಹೋಗುವ ಇನ್ನೊಂದು ಗೆರೆಯನ್ನು ಎಳೆಯಿರಿ ಎಲ್ಲೆಲ್ಲಿ ಈ ಪರ್ಪೆಂಡಿಕ್ಯುಲರ್ ಎ ಲೈನ್ ಎಂದರೆ ಈ ಹಾರಿಜಾಂಟಲ್ ಲೈನ್ ಅದನ್ನು ಟೀ ಎಂದು ಕರೆಯಿರಿ ಆದ್ದರಿಂದ ಈಗ ನಾವು ಎಬಿಸಿಡಿ ಪಾಯಿಂಟ್ಗಳನ್ನು ಹೊಂದಿದ್ದೇವೆ ಮತ್ತು ಇದು ಮೊದಲ ಐಸೋಮೆಟ್ರಿಕ್ ವೀಕ್ಷಣೆಯಾಗಿದೆ ಏಕೆಂದರೆ ನಾವು ಇದನ್ನು ರೈಟ್ ಹ್ಯಾಂಡ್ ವರ್ಟಿಕಲ್ ಫೇಸ್ ನಿಂದ ಗಮನಿಸುತ್ತಿದ್ದೇವೆ ಅದೇ ರೀತಿ ನಾವು ಲೆಫ್ಟ್ ಹ್ಯಾಂಡ್ ಫೇಸ್ ಅನ್ನು ನಿರ್ಮಿಸೋಣ ಅದಕ್ಕಾಗಿ ನಾವು ಅದೇ ವಿಧಾನವನ್ನು ಅನುಸರಿಸುತ್ತೇವೆ ಮೊದಲು ನಾವು ಹಾರಿಜಾಂಟಲ್ ಲೈನ್ ಅನ್ನು ಬಿಡಿಸುತ್ತೇವೆ ನಂತರ ಬೀಗೆ ಸಂಬಂಧಿಸಿದಂತೆ ಇಳಿಜಾರಾದ ಲೈನ್ ಅನ್ನು ಬಿಡಿಸುತ್ತೇವೆ ನಾವದನ್ನು ತಿರುಗಿಸುತ್ತಿದ್ದೇವೆ ಆದ್ದರಿಂದ ಈ ವೇರಿಯೇಬಲ್ ಗಳನ್ನು ಎ ಎಂದು ಹೆಸರಿಸಿ ಕ್ಷಮಿಸಿ ಇದು ಎ ಇದು ಬಿ ಇದು ಸಿ ಮತ್ತು ಇದು ಡಿ ಆಗಿರಬೇಕು ಮೂವತ್ತು ಡಿಗ್ರಿ ಲೈನ್ ಅನ್ನು ಬಿಡಿಸಿರಿ ನಾವು ಎಬಿ ದೂರವನ್ನು ಹೊಂದಿದ್ದೇವೆಯೋ ಅದೇ ಎಬಿ ದೂರವನ್ನು ನಾವು ಹೊಂದಲಿದ್ದೇವೆ ಎ ಬಿ ಗುರುತಿಸಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿ ಅದನ್ನು ಸಿ ಎಂದು ಹೆಸರಿಸಿ ಅದೇ ರೀತಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಬಿಡಿಸಿ ಅಲ್ಲಿ ಯಾವ ಎಡಿ ಉದ್ದವಿದೆಯೋ ನಾವು ಅದೇ ಉದ್ದವನ್ನು ಹೊಂದಿದ್ದೇವೆಯೇ ಬಿ ಸಮಾನಾಂತರ ಲೈನ್ ಬಿಡಿಸಿ ಅದನ್ನು ಜೋಡಿಸಿ ಈ ರೀತಿಯಾಗಿ ನಾವು ಲೆಫ್ಟ್ ಹ್ಯಾಂಡ್ ವರ್ಟಿಕಲ್ ಫೇಸ್ನಲ್ಲಿ ಐಸೋಮೆಟ್ರಿಕ್ ನೋಟವನ್ನು ನಿರ್ಮಿಸುತ್ತೇವೆ ಅದು ಹಾರಿಜಾಂಟಲ್ ಫೇಸ್ ಮೇಲ್ಭಾಗದ ನೋಟವಾಗಿದ್ದರೆ ನಾವೇನು ಮಾಡುತ್ತೇವೆ ಒಂದು ಹಾರಿಜಾಂಟಲ್ ಲೈನ್ ಬಿಡಿಸಿ ಒಂದು ಮೂವತ್ತು ಡಿಗ್ರಿ ಇಳಿಜಾರಾದ ಲೈನ್ ಬಿಡಿಸಿ ಮತ್ತೊಂದು ಮೂವತ್ತು ಡಿಗ್ರಿ ಇಳಿಜಾರಾದ ಲೈನ್ ಬಿಡಿಸಿ ಎಬಿ ಉದ್ದವು ಏನೇ ಇರಲಿ ಅದೇ ಎಬಿ ಉದ್ದವನ್ನು ಪತ್ತೆ ಮಾಡಿ ಉದ್ದವು ಏನೇ ಇರಲಿ ಅದೇ ಉದ್ದವನ್ನು ಪತ್ತೆ ಮಾಡಿ ಬಿ ಮತ್ತು ಸಿಡಿಯಿಂದ ಪರ್ಪೆಂಡಿಕ್ಯುಲರ್ ಹಾಕಿ ಆದ್ದರಿಂದ ಮೇಲ್ಭಾಗದ ವೀಕ್ಷಣೆಯಿಂದ ನಾವು ಆ ರೀತಿಯಲ್ಲಿ ಐಸೋಮೆಟ್ರಿಕ್ ನೋಟವನ್ನು ನಿರ್ಮಿಸುತ್ತೇವೆ ಈಗ ನಾವು ತ್ರಿಕೋನವನ್ನು ಹೇಗೆ ನಿರ್ಮಿಸುವುದು ಮತ್ತು ಆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಸ್ ಯಾವುವು ಎಂದು ನೋಡೋಣ ತ್ರಿಕೋನವು ಬಿ ಆಗಿರಬಹುದು ಬಹುಶಃ ಯಾರಿಗಾದರೂ ಕೆಲವು ಇಳಿಜಾರಿನ ಕೋನಗಳನ್ನು ನೀಡಲಾಗಿದೆ ಇದು ಮೂವತ್ತು ಯೂನಿಟ್ ಗಳ ಬೇಸ್ ಅನ್ನು ಹೊಂದಿದೆ ಮತ್ತು ಒಂದು ಕೋನವು ಈ ಬದಿಯಲ್ಲಿ ನಲವತ್ತೈದು ಡಿಗ್ರಿಗಳಾಗಿರುತ್ತದೆ ಇನ್ನೊಂದು ಕೋನವು ಅರವತ್ತು ಡಿಗ್ರಿ ಆಗಿದೆ ಈ ತ್ರಿಕೋನವನ್ನು ಐಸೋಮೆಟ್ರಿಕ್ ನೋಟದಲ್ಲಿ ನಾವು ಅದನ್ನು ದೃಶ್ಯೀಕರಿಸುವ ರೀತಿಯಲ್ಲಿ ತಿರುಗಿಸಲು ಬಯಸುತ್ತೇವೆ ಬೇಸ್ ಮೂವತ್ತು ಡಿಗ್ರಿಗಳೊಂದಿಗೆ ಈ ರೀತಿಯ ಯಾವುದೇ ವಸ್ತುಗಳ ಮೊದಲ ಹಂತವು ಈ ವಸ್ತುಗಳನ್ನು ಆಯತದೊಳಗೆ ಸುತ್ತುವರಿಯುವುದಾಗಿದೆ ಅದೇ ರೀತಿ ನಾವು ಇತರ ಪಾಯಿಂಟ್ಗಳನ್ನು ಅಳೆಯುತ್ತೇವೆ ಮತ್ತು ಆ ಆಯತದೊಂದಿಗೆ ಜೋಡಿಸುತ್ತೇವೆ ಮತ್ತು ಅದನ್ನು ತಿರುಗಿಸುತ್ತೇವೆ ಇವು ನಾವು ಬಾಕ್ಸ್ ವಿಧಾನ ಎಂದು ಜನಪ್ರಿಯವಾಗಿ ಕರೆಯುವ ಸುಲಭವಾದ ಮಾರ್ಗವಾಗಿದೆ ಆದ್ದರಿಂದ ಮೊದಲು ಆಯತಕ್ಕೆ ಎಬಿಸಿಡಿ ಲೈನ್ಗಳನ್ನು ಎಳೆಯಿರಿ ಈ ತ್ರಿಕೋನವನ್ನು ಈ ಆಯತದಿಂದ ಸುತ್ತುವರಿಯಿರಿ ಈಗ ಈ ಸಂಪೂರ್ಣ ಆಯತವನ್ನು ಆ ಮೂವತ್ತು ಡಿಗ್ರಿ ಲೈನ್ ಒಂದಿಗೆ ಸಮಾನಾಂತರ ಚತುರ್ಭುಜದಲ್ಲಿ ತಿರುಗಿಸಬೇಕು ಆದ್ದರಿಂದ ನಾವು ಆಯತ ಎಬಿ ಅನ್ನು ಹೇಗೆ ನಿರ್ಮಿಸಿದ್ದೇವೆಯೋ ಅದೇ ರೀತಿಯಲ್ಲಿ ರೈಟ್ ಫೇಸ್ಗಾಗಿ ಆ ಪಾಯಿಂಟ್ ಗಳನ್ನು ಪತ್ತೆ ಮಾಡಿ ಮೂವತ್ತು ಡಿಗ್ರಿ ಲೈನ್ ಅನ್ನು ಎಳೆಯಿರಿ ಈಗ ಬಿ ಪರ್ಪೆಂಡಿಕ್ಯುಲರ್ ಲೈನ್ ನಿಂದ ಹಾಗಾಗಿ ಬಿ ಕೂಡ ಪರ್ಪೆಂಡಿಕ್ಯುಲರ್ ಲೈನ್ ಎಂದ ನಿಂದ ಪೆಂಡಿಕ್ಯುಲರ್ ಲೈನ್ ಎ ಮತ್ತು ಎಬಿಗೆ ಸಮಾನಾಂತರವಾಗಿ ಬಿಸಿ ದೂರದಲ್ಲಿ ಈ ಆಯತವನ್ನು ಬಿಡಿಸಿರಿ ಆದ್ದರಿಂದ ಆ ಆಯತವನ್ನು ಹೇಗೆ ನಿರ್ಮಿಸುವುದು ಎಂದು ನಮಗೆ ತಿಳಿದಿದೆ ಅದನ್ನು ನಿರ್ಮಿಸಿರಿ ಆದ್ದರಿಂದ ಎಬಿ ಎಡಿ ಲೈನ್ ಗಳಿಗಾಗಿ ನಂತರ ಬಿಸಿ ಲೈನ್ ಗಳಿಗಾಗಿ ಮತ್ತು ಗಳಿಗಾಗಿ ಮಾಡಿದ ಹಂತಗಳನ್ನು ನಿರ್ಮಿಸಿರಿ ಈಗ ಪಾಯಿಂಟ್ ಒಂದರಿಂದ ತ್ರಿಕೋನಕ್ಕಾಗಿ ನಾವು ಅದನ್ನು ಆಯತದ ಮೇಲೆ ಇನ್ನಷ್ಟು ಕಂಡುಹಿಡಿಯಬೇಕು ಆ ಆಯತದಲ್ಲಿ ಸಿ ನಿಂದ ಒಂದು ರವರೆಗಿನ ಅಂತರ ಎಷ್ಟು ಆ ದೂರವನ್ನು ಆರಿಸಿ ಹಾಗೆಯೇ ಸಿ ಒಂದನ್ನು ಪತ್ತೆ ಮಾಡಿ ಆದ್ದರಿಂದ ನಿಮ್ಮ ಕಂಪಾಸ್ ಅಥವಾ ಡಿವೈಡರ್ ಅನ್ನು ಬಳಸಿ ಆ ಉದ್ದ ಏನೇ ಆಗಿರಲಿ ಅದನ್ನಿಲ್ಲಿಗೆ ವರ್ಗಾಯಿಸಿ ಮತ್ತು ಆ ಬಿಂದುವನ್ನು ಒಂದು ಎಂದು ಕರೆಯಿರಿ ಒಮ್ಮೆ ನಮಗೆ ಒನ್ ಪಾಯಿಂಟ್ ಮತ್ತು ಎ ಬಿ ಪಾಯಿಂಟ್ಗಳು ತಿಳಿದಿದ್ದರೆ ನಾವು ಅವುಗಳನ್ನು ಜೋಡಿಸಬಹುದು ಈ ರೀತಿಯಲ್ಲಿ ಐಸೋಮೆಟ್ರಿಕ್ ನೋಟವನ್ನು ನಾವು ನಿರ್ಮಿಸಬಹುದು ಅದೇ ರೀತಿ ಐಸೋಮೆಟ್ರಿಕ್ ಸಮತಲಗಳಲ್ಲಿ ನಾವು ಲೆಫ್ಟ್ ಸೈಡ್ ಮುಂಭಾಗದ ನೋಟವನ್ನು ಪಡೆಯಲು ಬಯಸಿದರೆ ಮೊದಲು ಆ ದಿಕ್ಕಿನಲ್ಲಿ ನಾವು ತಿರುಗಿಸುವ ಪಾಯಿಂಟ್ನಲ್ಲಿ ಹಾರಿಂಜಾಂಟ್ ಲೈನ್ ಅನ್ನು ಬಿಡಿಸಿರಿ ಆದ್ದರಿಂದ ಮೂವತ್ತು ಡಿಗ್ರಿಯ ಒಂದು ಲೈನ್ ಅನ್ನು ಎಳೆಯಿರಿ ಎಬಿ ಉದ್ದವನ್ನು ಇಲ್ಲಿ ವರ್ಗಾಯಿಸಿ ಆಯತಾಕಾರದ ಉಳಿದ ಬಿಸಿ ಲೈನ್ಗಳು ವರ್ಟಿಕಲ್ ಏಡಿ ಲೈನ್ಗಳು ವರ್ಟಿಕಲ್ ಕೂಡ ನಿರ್ಮಿಸಿ ಅವುಗಳನ್ನು ಬಿಡಿಸಿಸಿ ಉದ್ದಕ್ಕೆ ಒನ್ ಅನ್ನು ಅಲ್ಲಿ ವರ್ಗಾಯಿಸಿ ಒಬ್ಬರು ಡಿ ಒನ್ ಉದ್ದವನ್ನು ಕೂಡ ಅದೇ ರೀತಿಯಲ್ಲಿ ವರ್ಗಾಯಿಸಬಹುದು ನಾವು ಡಿ ಒನ್ ಅನ್ನು ಹೇಗೆ ವರ್ಗಾಯಿಸುತ್ತೇವೆಯೋ ಅದೇ ರೀತಿ ಸಿ ಒನ್ ಉದ್ದವನ್ನು ನಾವು ವರ್ಗಾಯಿಸಬಹುದು ಒಮ್ಮೆ ಅದಾದ ಬಳಿಕ ನಮ್ಮಲ್ಲಿ ಈ ಪಾಯಿಂಟ್ ಒನ್ ಇದೇ ಈಗ ತ್ರಿಕೋನವನ್ನು ನಿರ್ಮಿಸಲು ಎ ಒನ್ ಅನ್ನು ಬಿಗೆ ಜೋಡಿಸಿ ಈಗ ನಾವು ಮೇಲ್ಭಾಗದ ನೋಟವನ್ನು ಪಡೆಯಲು ಬಯಸುತ್ತೇವೆ ಅದನ್ನು ಹೇಗೆ ನಿರ್ಮಿಸುವುದು ಆದ್ದರಿಂದ ನಮಗೆ ಬೇಕಾಗಿರುವ ಆಕ್ಸಿಸ್ಗಳಲ್ಲಿ ಐಸೋಮೆಟ್ರಿಕ್ ಥೀಮ್ ಒಂದು ಹಾಗಾಗಿ ಅದರರ್ಥ ಅಂದರೆ ಐಸೋಮೆಟ್ರಿಕ್ ಆಕ್ಸಿಸ್ಗಳಲ್ಲಿ ಒಂದಾಗಿ ಎ ಬಿ ಲೈನ್ ಅನ್ನು ಬಳಸಿ ಅದರ ಮೇಲೆ ನಾವು ಅದನ್ನು ನಿಜವಾಗಿಯೂ ನಿರ್ಮಿಸಬಹುದು ಮೇಲ್ಭಾಗದ ನೋಟಕ್ಕೆ ನಮಗೆ ಇನ್ನೂ ಒಂದು ಐಸೋಮೆಟ್ರಿಕ್ ಗಳು ಕೂಡ ಬೇಕಾಗುತ್ತವೆ ಆ ಉದ್ದೇಶಕ್ಕಾಗಿ ಎಡಿ ಗಳನ್ನು ಬಳಸಿ ಆದ್ದರಿಂದ ಎಬಿ ಮತ್ತು ಎಡಿ ನಾವು ಯಾವ ರೀತಿ ತಿರುಗಿಸುತ್ತೇವೆಂದರೆ ಅವು ಸಮಾನ ಕೋನಗಳನ್ನು ಉಂಟು ಮಾಡಬೇಕು ಹಾಗಾಗಿ ಈಗ ಅದನ್ನು ನೋಡೋಣ ಮೊದಲಿಗೆ ನಾವು ಮೂವತ್ತು ಡಿಗ್ರಿ ಲೈನ್ ಬಿಡಿಸೋಣ ಅದೇ ರೀತಿ ಇನ್ನೊಂದು ಮೂವತ್ತು ಡಿಗ್ರಿ ಲೈನ್ ಅನ್ನು ಎಳೆಯಿರಿ ಅದನ್ನು ಎ ಎಂದು ಹೆಸರಿಸಿ ಎಡಿ ಉದ್ದವನ್ನು ವರ್ಗಾಯಿಸಿ ಅದೇ ರೀತಿಯಲ್ಲಿ ಈ ಸಮತಲಗಳಲ್ಲಿ ಎಬಿ ಉದ್ದವನ್ನು ವರ್ಗಾಯಿಸಿ ಒಮ್ಮೆ ನಾವು ಅದನ್ನು ವರ್ಗಾಯಿಸಿದರೆ ಈ ಬಿ ಪಾಯಿಂಟ್ ಪಾಯಿಂಟ್ಗಳು ತಿಳಿಯುತ್ತವೆ ಈಗ ಎಬಿ ಲೈನಿಗೆ ಸಮಾನಾಂತರವಾಗಿ ಬಿಸಿ ದೂರದಲ್ಲಿ ಅನ್ನೊಂದು ರೇಖೆಯನ್ನು ಎಳೆಯಿರಿ ಹಾಗಾಗಿ ನಮ್ಮಲ್ಲಿ ಪಾಯಿಂಟ್ ಸಿ ಇದೇ ಒನ್ ಅನ್ನು ಸಿ ಉದ್ದಕ್ಕೆ ವರ್ಗಾಯಿಸಿ ಸಿ ನಿಂದ ಒನ್ಗೆ ಇಲ್ಲಿಗೆ ಒಮ್ಮೆ ಅದಾದ ನಂತರ ಪಾಯಿಂಟೇಬಿ ಮತ್ತು ಒನ್ ಅನ್ನು ಸಂಪರ್ಕಿಸಿ ಮೇಲ್ಭಾಗದ ನೋಟದಲ್ಲಿ ನಾವು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಬಗ್ಗೆ ಏನೆಂದರೆ ನಿಮ್ಮಲ್ಲಿ ವಸ್ತು ಇದ್ದರೆ ಎರಡೂ ಸಮತಲಗಳಲ್ಲಿ ಸಮಾನ ಕೋನಗಳನ್ನು ಮಾಡುವ ರೀತಿಯಲ್ಲಿ ನೀವದನ್ನು ತಿರುಗಿಸುತ್ತಿದ್ದರೆ ಆ ರೀತಿಯಲ್ಲಿ ನಾವು ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳನ್ನು ನಿರ್ಮಿಸಬೇಕು ಇದು ಯಾವುದೇ ಸಂಕೀರ್ಣ ವಸ್ತುವಾಗಿರಬಹುದು ಆದರೆ ಮೊದಲು ನಾವು ಅದನ್ನು ಒಂದು ಆಯತದೊಳಗೆ ಸುತ್ತುವರಿಯಬೇಕು ಐಸೋಮೆಟ್ರಿಕ್ ಅಕ್ಸಿಸ್ಗಳ ಆ ಒಂದು ಆಯತವನ್ನು ತಿರುಗಿಸಿ ಮೂವತ್ತು ಡಿಗ್ರಿಗಳೊಂದಿಗೆ ಗುರುತಿಸಬೇಕು ನಂತರ ಈ ಆಯತದ ನೈಜ ಉದ್ದವನ್ನು ಪರ್ಪೆಂಡಿಕ್ಯುಲರ್ ಲೈನ್ಗಳು ಮತ್ತು ಪ್ಯಾರಲಲ್ ರೀತಿಯ ಲೈನ್ಗಳೊಂದಿಗೆ ವರ್ಗಾಯಿಸಿ ಮತ್ತು ನಾವು ವರ್ಗಾಯಿಸಲು ಬಯಸುವ ಪಾಯಿಂಟ್ ಅನ್ನು ಪತ್ತೆ ಮಾಡಿ ಆದ್ದರಿಂದ ಪೆಂಟಗನ್ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಪಾಯಿಂಟ್ಗಳನ್ನು ನಾವು ಈ ಸಮಾನಾಂತರ ಚತುರ್ಭುಜ ಎ ಬಿ ಸಿಡಿ ವರ್ಗಾಯಿಸಬೇಕು ಉದಾಹರಣೆಗೆ ಎ ಒಂದು ಯಾವುದೇ ಲೈನ್ ಆಗಿರಲಿ ಅದೇ ರೀತಿಯ ಲೈನ್ ಅನ್ನು ನಾವು ಗುರುತಿಸುತ್ತೇವೆ ಹಾಗಾಗಿ ಆ ಮೊದಲ ಪಾಯಿಂಟ್ ನೆರವೇರುತ್ತದೆ ಆಮೇಲೆ ಬಿಟ್ಟು ಉದ್ದ ಯಾವುದೇ ಆಗಿರಲಿ ಅಥವಾ ಏಟು ಎರಡು ಉದ್ದವಿರಲಿ ಅದೇ ಉದ್ದವನ್ನು ನಾವು ಏಟು ಒನ್ ಎರಡು ನಿಂದ ಬಳಸುತ್ತೇವೆ ಇದೇ ರೀತಿಯಲ್ಲಿ ಮೊದಲಿಗೆ ನಾವು ಎಟು ಉದ್ದ ನಂತರ ಬಿ ಟು ಮೂರು ಬಿ ಮೂರು ಉದ್ದ ಏನೇ ಆಗಿರಲಿ ನಮ್ಮಲ್ಲಿ ಅದೇ ಬಿ ಮೂರು ಇದೆ ಅದನ್ನು ನಾವು ಸಿ ನಾಲ್ಕು ರಿಂದ ಪತ್ತೆ ಮಾಡುತ್ತೇವೆ ಸಿ ಟು ನಾಲ್ಕು ಅದೇ ಉದ್ದ ನಾವು ಪತ್ತೆ ಮಾಡುತ್ತೇವೆ ನಂತರ ಎ ಐದು ನಾವು ಅದನ್ನು ಒಮ್ಮೆ ಪತ್ತೆ ಮಾಡುತ್ತೇವೆ ನಮಗೆ ಲೈನ್ಗಳ ಮೂಲಕ ಸೇರಿಸಲಾದ ಈ ಪಾಯಿಂಟ್ ಸಿಕ್ಕಿದೆ ಈಗ ಬಲಭಾಗದ ನೋಟ ಎಡಭಾಗದ ನೋಟದಿಂದ ಇನ್ನೊಂದು ಮುಂಭಾಗದ ನೋಟ ನಾವು ಹಾರಿಜಾಂಟಲ್ನಿಂದ ಮೂವತ್ತು ಡಿಗ್ರಿಗಳ ಇಳಿಜಾರಿನೊಂದಿಗೆ ಎಬಿ ತಿರುಗುವುದನ್ನು ನೋಡುತ್ತಿದ್ದರೆ ಒಮ್ಮೆ ನಾವು ಅದನ್ನು ಪೂರ್ಣಗೊಳಿಸಿದ ನಂತರ ನಾವು ಮೊದಲ ಪಾಯಿಂಟ್ ಎರಡನೇ ಮೂರನೇ ನಾಲ್ಕನೇ ಐದನೇ ಗಳನ್ನು ಆ ರೀತಿಯಲ್ಲಿ ಸೂಕ್ತ ಗಳನ್ನು ವರ್ಗಾಯಿಸುವ ಮೂಲಕ ಪತ್ತೆ ಮಾಡಬಹುದು ಮೇಲ್ಭಾಗದ ನೋಟಕ್ಕಾಗಿ ಆಯತವು ಎರಡೂ ಬದಿಗಳಲ್ಲಿ ಮೂವತ್ತು ಡಿಗ್ರಿ ಸಮಾನ ಕೋನಗಳನ್ನು ಮಾಡಬೇಕು ಆದ್ದರಿಂದ ನಾವು ಒಂದು ಬಿಲೈನ್ ಅನ್ನು ಮೂವತ್ತು ಡಿಗ್ರಿ ಮತ್ತು ಅದೇ ರೀತಿ ಲೈನ್ ಕೂಡ ಮೂವತ್ತು ಡಿಗ್ರಿಗಳನ್ನು ಮಾಡುವ ರೀತಿಯಲ್ಲಿ ತಿರುಗಿಸುತ್ತೇವೆ ಆದ್ದರಿಂದ ನಾವು ಯಾವ ಎಡಿ ಉದ್ದವನ್ನು ಇಲ್ಲಿ ಪತ್ತೆ ಮಾಡುತ್ತೇವೆಯೋ ಅದೇ ಎಡಿ ಉದ್ದವನ್ನು ಇಲ್ಲಿ ನಾವು ಪತ್ತೆ ಮಾಡುತ್ತೇವೆ ಅದೇ ರೀತಿ ಎಬಿ ಉದ್ದ ಎಬಿ ಉದ್ದ ನಾವು ಪತ್ತೆ ಮಾಡುತ್ತೇವೆ ಒಮ್ಮೆ ಅದಾದ ನಂತರ ನಾವು ಈ ಆಯತವನ್ನು ನಿರ್ಮಿಸಬಹುದು ನಂತರ ಒಂದು ಬಿ ಎರಡು ಬಿ ಮೂರು ಸಿ ನಾಲ್ಕು ಮತ್ತು ಡಿಸೆಂಬರ್ ಐದು ರೇಖೆಗಳನ್ನು ಸೂಕ್ತವಾಗಿ ವರ್ಗಾಯಿಸಬಹುದು ಆದ್ದರಿಂದ ನಾವು ಮೊದಲ ಎರಡನೇ ಮೂರನೇ ನಾಲ್ಕನೇ ಐವತ್ತು ಪಾಯಿಂಟ್ಗಳನ್ನು ಹೊಂದಿದ್ದೇವೆ ಮೇಲ್ಭಾಗದ ನೋಟದಲ್ಲಿ ಪೆಂಟಗನ್ ಅನ್ನು ಪಡೆಯಲು ಅವುಗಳನ್ನು ಜೋಡಿಸಿರಿ ವೃತ್ತಕಾರಕ್ಕಾಗಿ ಅದನ್ನು ಹೇಗೆ ಮಾಡುವುದು ಅದನ್ನು ನಾವೀಗ ಕಲಿಯೋಣ ಮೊದಲನೇ ಹಂತವೆಂದರೆ ವೃತ್ತವನ್ನು ಒಂದು ಆಯತಾಕಾರದಿಂದ ಸುತ್ತುವರೆಯಿರಿ ಈಗ ಎಲ್ಲೆಲ್ಲಿ ಈ ಛೇದಕವು ವೃತ್ತದೊಂದಿಗೆ ಇರುತ್ತದೆಯೋ ಅವುಗಳನ್ನು ವೃತ್ತಕ್ಕೆ ಮೂರು ನಾಲ್ಕು ಐದು ಪಾಯಿಂಟ್ ಗಳೆಂದು ಹೆಸರಿಸಿ ಈಗ ಮುಂಭಾಗದ ನೋಟದಲ್ಲಿ ಸಮಾನಾಂತರ ಚತುರ್ಭುಜ ಅಥವಾ ರೋಂಬಸ್ ಅನ್ನು ನಿರ್ಮಿಸಿ ಪೂರ್ಣವಿರಾಮ ಇಎಬಿ ಲೈನ್ ಅನ್ನು ಮೂವತ್ತು ಡಿಗ್ರಿಗಳೊಂದಿಗೆ ಹೇಗೆ ನಿರ್ಮಿಸುವುದು ಎಂದು ನಾವು ನೋಡಿದ್ದೇವೆ ಉಳಿದ ಸಿಡಿ ಗಳನ್ನು ಕೂಡ ವರ್ಗಾಯಿಸಿ ಆದ್ದರಿಂದ ನಾವು ಈ ಎಬಿಸಿಡಿ ಆಯತವನ್ನು ಹೊಂದಿದ್ದೇವೆ ಈಗ ಎಡಿ ಮತ್ತು ಸಿಡಿ ಗಾತ್ರದ ಮಧ್ಯಬಿಂದುಗಳಾದ ಮೂರು ಮತ್ತು ನಾಲ್ಕು ಅನ್ನು ಪಡೆದುಕೊಳ್ಳಿ ಆದ್ದರಿಂದ ಸಿ ಡಿ ನಿಂದ ಪಾಯಿಂಟ್ ಮೂರು ಆಗಿದೆ ಡಿಯೆ ನಿಂದ ಪಾಯಿಂಟ್ ನಾಲ್ಕು ಆಗಿದೆ ಈ ಲೈನ್ ಗಳನ್ನು ಈ ರೋಂಬಸ್ ಗೆ ವರ್ಗಾಯಿಸಬೇಕು ಆ ಉದ್ದೇಶಕ್ಕಾಗಿ ನಾವು ಮಾಡುವ ವಿಧಾನವೆಂದರೆ ಈ ಆಯತದ ಮೇಲೆ ಸಿ ನಿಂದ ಮೂರುವರೆಗಿನ ಅಂತರವನ್ನು ಅಳೆಯುವುದು ಏಕೆಂದರೆ ನಾವು ಈಗಾಗಲೇ ಸಿ ಅನ್ನು ಗುರುತಿಸಿದ್ದೇವೆ ಈಗ ಮೂರು ಪಾಯಿಂಟ್ಗಳನ್ನು ಗುರುತಿಸಲು ನಿಮ್ಮ ಕಂಪಾಸ್ ಗಳನ್ನು ಬಳಸಿ ಇಲ್ಲಿ ಮೂರು ಸಿ ಮತ್ತು ಮೂರು ಸಿ ಅಲ್ಲಿ ನಲ್ಲಿ ಪರಸ್ಪರ ಸಮವಾಗಿರುತ್ತದೆ ಅಂತೆಯೇ ಡಿಸೆಂಬರ್ ನಾಲ್ಕು ಅಥವಾ ಎ ನಾಲ್ಕನೇ ಊರ ಅದನ್ನು ಏನಿಂದ ನಾಲ್ಕು ವರೆಗೆ ಪತ್ತೆ ಮಾಡಿ ಆ ಪಾಯಿಂಟನ್ನು ನಾಲ್ಕು ಮತ್ತು ಮೂರು ಎಂದು ಗುರುತಿಸಿ ಒಮ್ಮೆ ಅದಾದ ನಂತರ ಬಿಗೆಸಿಯನ್ನು ಲೈನಿನ ಮೂಲಕ ಸೇರಿಕೊಳ್ಳಿ ಅದೇ ರೀತಿಯಲ್ಲಿ ಬಿ ಗೆ ನಾಲ್ಕು ಅನ್ನು ಒಂದು ಲೈನ್ನ ಮೂಲಕ ಸೇರಿಸಿ ಮತ್ತು ಈ ಛೇದನವು ಸಂಭವಿಸುವಲ್ಲೆಲ್ಲ ಎಗೇಸಿ ಡಯಾಗ್ನಲ್ ಲೈನ್ ಅನ್ನು ಜೋಡಿಸಿ ಆ ಪಾಯಿಂಟ್ ಅನ್ನು ಎರಡು ಮತ್ತು ಒಂದು ಎಂದು ಹೆಸರಿಸಿ ನಾನು ಪುನರಾವರ್ತಿಸುತ್ತೇನೆ ಹಾಗಾಗಿ ಅದೇ ರೀತಿ ಆ ನಾಲ್ಕನೇ ಪಾಯಿಂಟ್ಗೆ ಬಿ ಅನ್ನು ಸೇರಿಸಿ ಬಿ ಅನ್ನು ಮೂರನೇ ಪಾಯಿಂಟ್ಗೆ ಸೇರಿಕೊಳ್ಳಿ ಡಯಾಗ್ನಲ್ ಎಲ್ಲಿ ಛೇದಿಸುತ್ತದೆಯೋ ಆ ಪಾಯಿಂಗಳನ್ನು ಒಂದು ಮತ್ತು ಎರಡು ಎಂದು ಕರೆಯಿರಿ ಒಂದು ಮತ್ತು ಎರಡು ಅನ್ನು ಕೇಂದ್ರಗಳಾಗಿ ಬಳಸಿ ಆದ್ದರಿಂದ ಆ ಒಂದು ಮತ್ತು ಎರಡು ಅನ್ನು ಕೇಂದ್ರಗಳಾಗಿ ಬಳಸಿ ಉದ್ದ ಒಂದು ಮೂರು ಎಂಬುದನ್ನು ಅಳೆಯಿರಿ ನಂತರ ಅದನ್ನು ಹಾದುಹೋಗುವ ಹಾಗೆ ಒಂದು ಆರ್ಕ್ ಅನ್ನು ಎಳೆಯಿರಿ ಒಂದನ್ನು ಕೇಂದ್ರವಾಗಿ ಒಂದು ಮೂರನ್ನು ತ್ರಿಜ್ಯವಾಗಿ ಪಾಯಿಂಟ್ ಐದನ್ನು ಛೇದಿಸುವ ಆರ್ಕನ್ನು ಮೃದುವಾಗಿ ಎಳೆಯಿರಿ ಮೂರು ಮತ್ತು ನಾಲ್ಕನೆಯದನ್ನು ಸಂಪರ್ಕಿಸಲು ನಾವು ಬಿ ಅನ್ನು ಹೇಗೆ ಕಂಡುಕೊಂಡಿದ್ದೇವೆಯೋ ಅದೇ ರೀತಿಯಲ್ಲಿ ಒಬ್ಬರು ಐದು ಪಾಯಿಂಟ್ ಐದು ಆರು ಗಳನ್ನು ಟ್ರ್ಯಾಕ್ ಮಾಡಲು ಎಲ್ಲಾ ಮಾರ್ಗದಿಂದ ಆ ಕೊನೆಯವರೆಗೆ ಮತ್ತು ಈ ಕೊನೆಯವರೆಗೂ ನಿರ್ಮಿಸಬಹುದು ಆದ್ದರಿಂದ ಒಮ್ಮೆ ವೃತ್ತದ ಆರ್ಕ್ ನಮಗೆ ಗೊತ್ತಾದ ಮೇಲೆ ಅದನ್ನು ಬಿಡಿಸಿರಿ ಅದೇ ರೀತಿ ಎರಡು ಅನ್ನು ಕೇಂದ್ರವಾಗಿ ಬಳಸಿ ಆರುರ ಮೂಲಕ ಹಾದುಹೋಗುವ ಮತ್ತೊಂದು ಆರ್ಕ್ ಅನ್ನು ಎಳೆಯಿರಿ ಈಗ ನಯವಾದ ವಕ್ರರೇಖೆಯಿಂದ ನಾಲ್ಕು ಎರಡು ಮೂರನ್ನು ಅದೇ ರೀತಿ ನಯವಾದ ವಕ್ರರೇಖೆಯಿಂದ ಆರಕ್ಕೆ ಐದನ್ನು ಸೇರಿಕೊಳ್ಳಿ ಹಾಗಾಗಿ ನಿಮ್ಮ ವೃತ್ತವು ಐಸೋಮೆಟ್ರಿಕ್ ವೀಕ್ಷಣೆಯಲ್ಲಿ ಎಲಿಪ್ಸ್ ಆಗಿ ಬದಲಾಗಿದೆ ಅದೇ ರೀತಿ ನಾವು ಎಡಭಾಗದ ವೀಕ್ಷಣೆಯನ್ನು ಬಯಸಿದರೆ ನಾವು ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತೇವೆ ಹಾರಿಜಾಂಟಲ್ ಮೂವತ್ತು ಡಿಗ್ರಿ ಲೈನನ್ನು ಮಾಡುವ ಸಮಾನಾಂತರ ಚತುರ್ಭುಜವನ್ನು ಈ ರೀತಿ ನಿರ್ಮಿಸಿ ಎ ಬಿ ಗಳನ್ನು ಪತ್ತೆ ಮಾಡಿ ನಮ್ಮ ಆಯತವನ್ನು ವರ್ಗಾಯಿಸಿ ಮತ್ತು ಉಳಿದ ದೀರ್ಘವೃತ್ತವನ್ನು ನಿರ್ಮಿಸಿರಿ ಆದ್ದರಿಂದ ನಾವು ಆ ಪರಿಹಾರವನ್ನು ನೋಡೋಣ ಆದ್ದರಿಂದ ಎಬಿ. ಸಿಡಿಯನ್ನು ನಿರ್ಮಿಸಿ ಈ ಡೇಟಾ ಪಾಯಿಂಟ್ಗಳನ್ನು ಮೂರು ನಾಲ್ಕು ಐದು ಆರು ಕೇಂದ್ರಗಳನ್ನು ಮತ್ತು ಒಂದಕ್ಕೆ ವರ್ಗಾಯಿಸಿ ತ್ರಿಜ್ಯವನ್ನು ಬಳಸಿ ಅವುಗಳನ್ನು ಆರ್ಕ್ಗಳ ಮೂಲಕ ವೃತ್ತಗಳಾಗಿ ಸೇರಿಸಿ ಮೇಲ್ಭಾಗದ ನೋಟಕ್ಕೆ ಅದೇ ವಿಧಾನ ಎಬಿಲೈನ್ ಡಿಗ್ರಿಗಳನ್ನು ಮಾಡುತ್ತದೆ ಬಿಸಿ ಲೈನ್ ಮೂವತ್ತು ಡಿಗ್ರಿಗಳನ್ನು ಮಾಡುತ್ತದೆ ಸಮಾನಾಂತರ ಚತುರ್ಭುಜವನ್ನು ನಿರ್ಮಿಸಿ ನಂತರ ಬಿನಿಂದ ಈ ಮೂರನೇ ವರೆಗೆ ಅದೇ ಪ್ರೀತಿ ಬಿ ನಾಲ್ಕನೇ ಗೆ ವರ್ಗಾಯಿಸುವ ಮೂಲಕ ಮತ್ತು ಈ ಆಯತದಿಂದ ನಾಲ್ಕು ಅಂಕಗಳು ಈ ತತ್ಕ್ಷಣದ ಕೇಂದ್ರಗಳಾದ ಒಂದು ಎರಡು ಅನ್ನು ನಿರ್ಮಿಸಿ ತದನಂತರ ಈ ಎಲಿಪ್ಸ್ ಅನ್ನು ಪಡೆಯಲು ನಯವಾದ ಆರ್ಕ್ಗಳ ಮೂಲಕ ಸಂಪರ್ಕಿಸುವ ಆರ್ಕ್ಗಳನ್ನು ಎಳೆಯಿರಿ ಆದ್ದರಿಂದ ಐಸೋಮೆಟ್ರಿಕ್ ವೀಕ್ಷಣೆಯಲ್ಲಿ ನಿಮ್ಮ ವೃತ್ತವನ್ನು ನೀವು ತಿರುಗಿಸಿದಾಗ ಅದು ಎಲಿಪ್ಸ್ನಂತೆ ಕಾಣುತ್ತದೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗಳನ್ನು ಮೊದಲ ಘನವಸ್ತುಗಳನ್ನು ಹೇಗೆ ಮಾಡಬೇಕೆಂದು ಕಲಿಯುತ್ತೇವೆ ಧನ್ಯವಾದ